ಹದಿನಾಲ್ಕು ವರ್ಷದ ಹಿಂದೆ ಹೋಗ್ಲಾ ಬಾರ್ಲಾ ಮಾಡ್ಲಾ ಬಿಡ್ಲಾ ಅಂತಿದ್ದವರೆಲ್ಲ ದಿಢೀರ್ನೇ ಚೇಂಜ್ ಆಗ್ಬಿಟ್ಟು ಮಿಂಚಾಗಿ ನೀನು ಬರಲು ಅಂತನೋ ಮಟ್ಟಿಗೆ ಚೇಂಜ್ ಆಗ್ಬಿಟ್ಟಿದ್ರು ಮಂಡ್ಯದ ಏಕ್ಲಿಲ್ಲ. ಆ ಮಟ್ಟಿಗೆ ಅವಳು ಇಟ್ಟು ಅವ್ರನ್ನ ಬದಲಾಯಿಸ್ಬಿಟ್ಟಿದ್ರೆ ಅಪ್ತಿರ್ ಮಾತೆ ಕೇಳ್ತಿರಲ್ಲ ಬಿಡಿ ಮಕ್ಕಳು, ನಿಮ್ಮ ಸ್ಯಾಂಗ್ ಇವೆಲ್ಲ ಬಿಟ್ಮೇಲೆ ಗಾಳಿ ಪಟ್ಟ ಬಂದ್ಮೇಲೆ ಹೆಂಗೆ ಅಂದರೆ ಎಲ್ಲ ಬೆಣ್ಣೆ ಥರ ಹೋಗಿದ್ರು. ಆಡಳ್ಬೇಕಾರೆ ಈಗ ಫಸ್ಟ್ ಪಿ ಯು ಸಿ ಆದ್ಮೇಲೆ ಸೆಕೆಂಡ್ ಪಿ ಯು ಸಿ ಗಾಳಿ ಪಟ್ಟ ಆದ್ಮೇಲೆ ಗಾಳಿ ಪಟ್ಟ ಇವಾಗ 14 ವರ್ಷ ತಗೊಂಡ್ರಲ್ಲ ಏನು ಕತೆ ಅಂತ. ಅದಕ್ಕೆ ಮೊದಲು ಮಂಡ್ಯದವರು ಅವರು ನೋಡಕ್ ಹಂಗಿರ್ತವೆ, ಹೊರಗಡೆ ಕೊಬ್ಬರಿ ಈ ಕಾಯಿ ತಪ್ಪು ಒಡೆ ಕಷ್ಟ, ಒಳಗಡೆ ಬಲೇಸ್ಬಿಟ್ಟು ಹಂಗೆ ಬಡ್ಡಿ ಮಗನ್ ಬೆಲ್ಲ ಬೆಲ್ಲ ಕೊಬ್ಬರಿ ಮಿಠಾಯಿ ಆ ತರದಕ್ಕೆ ಅದು ಮಜಾ ಕೊಟ್ಟಿದ್ದು. ನಾನು ಆ ಬೆಲ್ಟ್ಗಳಲ್ಲಿ ಡ್ರಾಮಾ ಶೂಟ್ ಮಾಡ್ಬೇಕಂದ್ರೆ ನನಗೂ ಅನುಭವ ಬಂತಿದ್ದು, ಬಲೇ ಮಜಾ ತಗೊಂಡವ್ರೆ ಅನಿಸುತ್ತಿದೆ ಮಿಂಚಾಗಿ. ಹಾಡು ಕೇಳೋದು ಆ ರೇಂಜಿಗೆ ಮಂಡ್ಯ ಮೈಸೂರು ಬೆಲ್ಟಲ್ಲಿ ಅದು ಒಂಥರ ದೊಡ್ಡ ಸುಖ. ಅದು ಬಹಳ ಜನ ಸ್ನೇಹಿತರ ವರ್ಗ ನನಗಲ್ಲಿರೋದು. ನಾನು ಅದು ಹೇಳಿದ್ರೆ ಹಿಂಗೆ ಬಡಿ ನೋಡಿದ್ರಾಗಲೇ ಪಕ್ಕ ರಾ ಇರ್ತದೆ, ಹೋಗೋ ಬಡಿ ಮೊನ್ನೆ ಹಂಗೆ ಹಿಂಗೆ ಹಿಂಗೆ ಎಲ್ಲ ಹೋಯ್ತಿರ್ತವೆ. ನಿಮ್ಮ ಸಾಂಗ್ಗಳು ಬಂದ್ಬಿಟ್ಟು ಹೆಂಗಾಗ್ಬಿಟ್ಟೆ ಹೆಂಗೆ ಅಂದರೆ ಇವ್ನು ಹಿಂಗೂ ಆಡ್ತಾನೆ ಇವ್ನು ಹಿಂಗೂ ಇರ್ತಾನೆ ಅನ್ನೋ ಮಟ್ಟಿಗೆ ಮನಸ್ಥಿತಿ ಚೇಂಜ್ ಮಾಡಿಬಿಟ್ರಿ ನೀವು ಅವತ್ತು. ಇಲ್ಲ ಅದು ಅವು ಆ ರಫ್ನೆಸ್ಸಿಗೂ ಬೇಜಾನ್ ಕೊಟ್ಟಿದ್ದೀನಿ ನೀನು. ಮೊದಲು ಕೊಬ್ಬರಿ ಹೊರಗಡೆ ಇದು ಇರ್ತದಲ್ಲ ಚಿಪ್ಪು, ಆ ಸೌಂಡು ಕೊಡಬೇಕು ಟಕ್ ಕಂಟ ಕಂಟ. ಅದು ಬಾಲ ಬೋಲ ಅಲ್ಲೂ ಕೂಡ ಮಂಡ್ಯ ಕ್ಯಾರೆಕ್ಟರ್ ಇದ್ದಿದ್ದು ಗಣೇಶ್ ಅವ್ರದ್ದು ಲಿಂಕ್ ಮಾಡಿದಾಗ ಹಂಗೆ. ಸೊ ಈಗ ಇಷ್ಟು ವರ್ಷ ಜರ್ನಿ ಎಲ್ಲ ಏನಂತಾರೆ ಅಂತಂದ್ರೆ ಗಾಳಿಪಟ ಅಂದಾಗ ಎಲ್ಲವೂ ಇತ್ತು ಅಲ್ಲಿ ಮಿಕ್ಸ್ ಆಗಿತ್ತು. ಈಗ ಇನ್ನೂ ನಿರೀಕ್ಷೆಗಳು ಜಾಸ್ತಿ. ಹೆಂಗೆ ಅಂದರೆ ಅವತ್ತಿನ ಜನ್ರೇಷನ್ಗೆ ಆಗಲಿ 14 ವರ್ಷ ಆಗಿದ್ದು, ಇವತ್ತಾಗಲೇ ಅವ್ರ ಮಕ್ಕಳು ಮರಿ ಆಗ್ಬಿಟ್ಟೈತೆ ಎಲ್ರಿಗೂ, ಅವತ್ತು ಅವಳು ಇಟ್ಟವ್ರಿಗೆಲ್ಲ ಇವತ್ತಿಗೂ ಅದೇ ನಿರೀಕ್ಷೆಗಳೈತೆ. ಜೊತೆಗೆ ಇನ್ನೊಂದೇನು ಕತೆ ಅಂತಂದರೆ ಭಟ್ರು ಅಂತಂದರೆ ಅವ್ರನ್ನ ಹೃದಯಕ್ಕೂ ಕೈ ಹಾಕ್ತಾರೆ ಕಂಕುಳಿಗೂ ಕೈ ಹಾಕ್ತಾರೆ ಅಂತ. ಇಲ್ಲ ಹೆಂಗೆ ಅಂತ ಅಕ್ಕಪಕ್ಕ ಅವಲ್ಲ, ಹೆಚ್ಚು ಕಷ್ಟ ಆಗಲ್ಲ ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ ಆಗೋಯ್ತು. ಅಂದರೆ ನಾವು ಒಂದೆರಡು ಕಡೆ ಕೈ ಹಾಕಬಾರ್ದು, ಸಮಗ್ರವಾಗಿ ಕೈ ಹಾಕ್ಬೇಕು. ಓಕೆ, ಇಡೀ ಅವಾಗಲೇ ಅದು ಆವರಿಸ್ಕೊಳ್ಳೋದು. ಸಮಾಜಕ್ಕೂ ಹೃದಯ ಇದೆ, ಸಮಾಜಕ್ಕೂ ಒಂದು ಕಂಕಳಿದೆ, ಅದ್ರ ಜೊತೆ ನಾವು ಒಡನಾಡಬೇಕು, ಕಚ್ಕುಳಿ ಕೊಡಬೇಕು, ಉಗಿಸ್ಕೋಬೇಕು. ಇದು ಕೇಳ್ರಿ ಅವತ್ತು ಉಗಿದ್ರಲ್ಲ ನೋಡಿ ಇದೊಂದು ಮಾಡಿದೀವಿ ಅಂತ ಅನ್ಬೇಕು, ಕೊಡ್ತಾನೆ ಇರ್ಬೇಕು ಏನಾದರೂ. ಈ 14 ವರ್ಷ ಅಂದರೆ ತುಂಬಾ ಸತಿ ಅನಿಸಿದೆ ನನಗೆ ಈ ಸಿನಿಮಾ ಟಿವಿಲಿ ಬಂದಷ್ಟು. ಈ ಸಿನಿಮಾ ಮೀಮ್ಸು ರೀಲ್ಸು ಶಾರ್ಟ್ಸು ಈ ಡಬ್ ಸ್ಮ್ಯಾಶ್ ಅಂತೆಲ್ಲ ಬರ್ತಾವಲ್ಲ, ಇವಾಗ ಎಲ್ಲರದ್ದು ಅವ್ರವ್ರದೇ ಪತ್ರಿಕೆ ಫೇಸ್ಬುಕ್ಕು, ಪ್ರತಿಯೊಬ್ಬನು ಎಡಿಟರ್ ಥರ ಆಡ್ತಾನೆ. ಆ ಎಲ್ಲ ಕಡೆ ಈ ಈ ಸಿನಿಮಾ ನೋಡೋರಿಗೆ ಒಂದು ದೋಸ್ತ್ ಆಗ್ಬಿಟ್ಟಿದೆ. ಅದರಲ್ಲಿ ನನಗೊಂದು ವಿಷಯ ಗೊತ್ತಾಯ್ತು, ಇದು ನಂದಲ್ಲ ಜನರದಾಗ್ಬಿಟ್ಟಿದೆ. ಜನ ಯಾವತ್ತು ಸಿನಿಮಾನ ಅವ್ರದ್ದು ಮಾಡ್ಕೋತಾರೋ ಅದೇ ಆಕ್ಚುಯಲ್ ಸಿನಿಮಾ. ನೀವು ಪ್ರಮೋಷನ್ ಮಾಡಿ ಮತ್ತೊಂದು ಮಾಡಿ ಮಗದೊಂದು ಮಾಡಿ ಏನು ಮಾಡಿದ್ರು ಅದು ಆ ಮೂಮೆಂಟಿಗೆ ಕಾಸಾಗ್ಬೋದು, ಬಟ್ ಅವ್ರದ್ದು ಮಾಡ್ಕೋಬೇಕಲ್ಲ ಜನ, ಇದು ನಂದು ಅಂತ ಅನ್ಕೋಬೇಕಲ್ಲ. ಈಗ ನೀನೇ ಹೇಳಿದೆ, ಈಗ ಮಂಡ್ಯದ ಐಕಳು ಕೇಳ್ತಿದ್ದ ಹಾಡುಗಳನ್ನ, ಅವ್ನು ಏನು ಅನ್ಕೊಂತಾನೆ ಗೊತ್ತ, ಅವನು ಮಂಡ್ಯ ಕಡೆ ಧಾರವಾಡ ಕಡೆ ಇರ್ಬೋದು ಬಯಲುಸೀಮೆ ಇಷ್ಟು ಜಿಲ್ಲೆಗಳಲ್ಲಿ ಮೂಲೆಯಲ್ಲಿ ಅದನ್ನ ಕೇಳೋರಿಗೆ ಏನಿರ್ತದೆ ಅಂದರೆ ನನಗೆ ಈ ಹಾಡು ನನಗೆ ಮಾತ್ರ ಅರ್ಥ ಆಗ್ತಿರೋದು, ಪಕ್ಕದವನಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅವನಿಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ, ಅವನು ಕೇಳ್ತಿರ್ತಾನೆ. ಬಟ್ ಕೇಳೋವನಿಗೆ ಅವನದ್ದಾಗುತ್ತದು, ಅವನ ಮೈ ಒಳಗೆ ಹೋಗಿ ಅವನ ತಲೆ ಒಳಗೆ ಹೋಗಿ ಅವನ ಬಾತ್ರೂಮ್ ಅಲ್ಲಿ ಆಡೋದು, ಅವನ ಮಕ್ಕಳಾಡೋದನ್ನ, ಅವನ ಮೊಮ್ಮಕ್ಕಳು ಆಡೋದು. ಅದು ಸಿನಿಮಾ ಯಾವ್ದು ಅನ್ನೋದು ಇನ್ನೊಂದು ಸ್ವಲ್ಪ ದಿವಸ ಗೊತ್ತಾಗಲ್ಲ, ಆ ಸಾಲ್ಗಳು ಉಳ್ಕೊಬಿಡ್ತವೆ. ಹಂಗಾಗಿರೋ ಸಿನಿಮಾ ಅದು. ಒಂದಂದ್ರೆ ಅವಾಗ ಏನ್ ಮಾಡ್ಬೇಕು, ನಾಡು ಅವ್ರದ್ ಮಾಡ್ಕೊಂಡಿದಾರಲ್ಲ ಅವರಿಂದನೇ ಪಿಕ್ ಮಾಡಿ ಮತ್ತೆ ಅವರಿಗೆ ಕೊಡ್ಬೇಕನ್ನ ಆ ಪ್ರಯತ್ನ ಇದು. ನಮ್ಮ ಸಿನಿಮಾ ಅಲ್ವೇ ಅಲ್ಲ ಅದು ಗಾಳಿಪಟ ನಾಡಿಂದು ಫ್ರಾಂಚೈಸಿ ಅಂತ ಕರೀತಾರೆ ಇದನ್ನ. ಅವರಿಗೆ ನಾವು ಭಕ್ತಿಯಿಂದ ನೋಡ್ರಿ, ನಿಮ್ಮದನ್ನೇ ಇಟ್ಕೊಂಡು ನಮ್ದಲ್ಲಪ್ಪ ಅದು ನಿಮ್ದೇ, ಅದರದ್ದೊಂದು ಕಂಟಿನ್ಯೂಯೇಷನ್ ದೋಸ್ತಿ ಮೇಲೆ. ದೋಸ್ತಿ ಮೇಲೆ ಏನು ಮಾಡಿದ್ರು ಚಂದ, ಎಷ್ಟು ಮಾಡಿದ್ರು ಚಂದ, ಅದಕ್ಕೆ ಸಾವೇ ಇಲ್ಲ ದೋಸ್ತಿಗೆ. ಅವರು ಮತ್ತೆ ಗಾಳಿಪಟ ಒಂದಿಗೊಂದು ದೋಸ್ತಿ ಐತೆ, ಇದಕ್ಕೊಂದು ದೋಸ್ತಿ ಬೆಳೆಸಿ ಕೈ ಬಿಡೋದಷ್ಟೇ ನಮ್ಮ ಕೆಲಸ. ಮಾಡೋ ಗಂಟ ನಮ್ಮದು, ಮಾಡಾದ್ಮೇಲೆ ಅದು ನಾಡಿದ್ದು ಜನರದ್ದು ಪ್ರೇಕ್ಷಕರದ್ದು.